ಸಸ್ತಾ ದೇಸಿ ಲ್ಯಾಂಬೋರ್ಗಿನಿ ಅಲ್ವಾ ಪಾಯಿಗೆ ಬಂದ್ಬಿಡಿತಾಳಪ್ಪ ಬ್ರೋ ಕುಡಿತ ಬಿಡಿಸುವ ಶಿಬಿರ ಅಂತ ನಮ್ ಮನೇಲಿರೋ ಗಾಡಿಗಳನ್ನೆಲ್ಲ ತಗೊಂಡೋಗಿ ಹಾಕ್ಬೇಕು ಗುರು ಒಳ್ಳೆ ಪಿವೋಟ್ ಗಳ ತರ ಕುಡಿತಾವ ಪೆಟ್ರೋಲ್ ನ 200 ರೂಪಾಯಿ ರಾಯಲ್ ಎನ್ಫೀಲ್ಡ್ ಹಾಕ್ಬಿಟ್ಟವ್ರ ಇಂತ ಒಳ್ಳೆ ಗಾಡಿ ಮೇಲೆ ಇದನ್ನ ಏನಕ್ಕೆ ಹಾಕಿದ್ರು ಫೋಕ್ಸ್ವ್ಯಾಗನ್ ಬೀಟಲ್ ಓಹೋ ಏನ್ ಕ್ಯೂಟ್ ಆಗಿದೆ ಗುರು ಕಾರು ಹೊಡೆದು ಬಿಟ್ರೆ ಪಾಸು ನಾನು ಹೋಯ್ತೀನಿ ಮುಂದಕ್ಕೆ ತುಂಬಾ ಜನರ ತುಂಬಾ ದಿನದ ಬೇಡಿಕೆಯ ನಂತರ ಇವತ್ತು ನಾನು ಲೆಜೆಂಡರಿ ಫಿಯೆರೋನ ರಿವ್ಯೂ ಮಾಡಕ್ ಬಂದಿದ್ದೀನಿ ಫಿಯೆರೋನ ಹುಡುಕಾಗೆ ತುಂಬಾ ದಿವಸ ಬೇಕಾಯ್ತು ಗುರು ತಾಳಿದವನು ಬಾಳಿಯನು ಅಂತ ಸೈಕ್ ಆಗಿರೋ ಫಿಯೆರೋ ಸಿಕ್ಕಿದೆ ಆಲ್ ಒರಿಜಿನಲ್ ಸುಜುಕಿ ಇದು ಫಿಯೆರೋ ಗಾಡಿ ಬಗ್ಗೆ ಗೊತ್ತಿಲ್ವಾ ಯಾರೋ ನೀವು ಎಷ್ಟು ವಯಸ್ಸು 18 ಅದಕ್ಕೆ ಗೊತ್ತಿಲ್ಲ ಮನೆಗೆ ನಿಮ್ಮ ಅಂದಿರೋ ಅಪ್ತಿರ್ಗೋ ಕೇಳಿ ಹೇಳ್ತಾರೆ ಫಿಯೆರೋ ಗಾಡಿ ಯಾವ್ದು ಅಂತ ನಿಮ್ಮ ಅಪ್ತಿರ್ ಎಲ್ಲ ಸಖತ್ ಆಗಿ ಮಾಡಿದ್ದಾರೆ ಆದ್ರೆ ಒಂದ್ ಮಿಸ್ಟೇಕ್ ಮಾಡ್ಬಿಟ್ರು ನಿಮ್ಮನ್ನೆಲ್ಲ ನನ್ನ ಕಾಲದಲ್ಲಿ ಹುಟ್ಟಿಸ್ಬಿಟ್ರು ಫಿಯೆರೋ ಅಂದ್ರೆ ಇಟಾಲಿಯಲ್ಲಿ ಪ್ರೌಡ್ ಅಂತ ಪ್ರೌಡ್ ಅಂದ್ರೆ ಕನ್ನಡದಲ್ಲಿ ಹೆಮ್ಮೆ ಅಂತ ಈ ತರ ಗಾಡಿಗಳು ನಮ್ಮ ದೇಶದಲ್ಲಿ ಬಂದಿದೆ ಅನ್ನೋದು ನಮ್ಗೊಂದು ಹೆಮ್ಮೆ ಆ ತರ ಗಾಡಿಗಳನ್ನ 20 ವರ್ಷ ಆದ್ರೂ ಕೂಡ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೀನಿ ಅನ್ನೋದು ಓನರ್ಗೆ ಹೆಮ್ಮೆ ಆ ತರ ಓನರ್ಗಳನ್ನ ಹುಡುಕಿ ಅವರ ಹತ್ರ ಗಾಡಿ ಇಸ್ಕೊಂಡ್ಬಂದು ರಿವ್ಯೂ ಮಾಡ್ತಾ ಇರೋದು ನನಗೆ ಹೆಮ್ಮೆ ಅದಕ್ಕಿಂತ ಹೆಚ್ಚಾಗಿ 2000 ಇಸ್ವಿನಲ್ಲಿ ಗಾಡಿ ಲಾಂಚ್ ಆಗಿದ್ದು ಕರ್ನಾಟಕದಲ್ಲಿ ಗುರು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಗಾಡಿನಲ್ಲಿರೋ ಎಕ್ಸಾಸ್ಟ್ ಒರಿಜಿನಲ್ ಸುಜುಕಿದು ಗುರು ಫಿಯೆರೋ ನಲ್ಲಿ ಎರಡ್ ತರ ಬಂದಿತ್ತು ಗುರು ಒಂದು ಸುಜುಕಿ ಫಿಯೆರೋ ಇನ್ನೊಂದು ಟಿವಿಎಸ್ ಫಿಯೆರೋ ಸುಜುಕಿ ಅವರು ತುಂಬಾ 2-ಸ್ಟ್ರೋಕ್ ಗಾಡಿಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರ ಹತ್ರ ಅಷ್ಟು ಆರ್&ಡಿ ಇರಲಿಲ್ಲ ಅದಕ್ಕೋಸ್ಕರ ಮಾರ್ಕೆಟ್ ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು ಆದ್ರೆ ಒಂದು ಸಲ ಫಿಯೆರೋ ಮಾರ್ಕೆಟ್ ಗೆ ಎಂಟ್ರಿ ಕೊಟ್ಟ ಮೇಲೆ ಫ್ರಂಟ್ ಬ್ಯಾಕ್ ಎರಡ್ ಕಡೆನು 18 ಇಂಚ್ ವೀಲ್ ಹಾಕಿದ್ದಾರೆ ಫ್ರಂಟ್ 2.75 ಇಂಚ್ ಇದೆ ಕಷ್ಟ ಕಣಪ್ಪ ಬ್ಯಾಕ್ ಅಲ್ಲಿ ಆಲ್ಮೋಸ್ಟ್ 3 ಇಂಚ್ ಇದೆ ಕಷ್ಟ ಕಣಪ್ಪ ಬೇರೆ 150 cc ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಇದು ಟೆಕ್ನಿಕಲಿ ತುಂಬಾನೇ ಅಡ್ವಾನ್ಸ್ಡ್ ಆಗಿತ್ತು ಫಿಯೆರೋ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಇರುವಂತ D5 ಲಾಜಿಕ್ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಈ ಗಾಡಿ ವಿಡಿಯೋ ಮಾಡ್ತಾ ಇರೋದೇ ವೇಸ್ಟ್ ಗುರು D5 ಲಾಜಿಕ್ ಅಂದ್ರೆ ಡಿಜಿಟಲ್ ಫ್ಯೂಯಲ್ ಇಂಜೆಕ್ಷನ್ ಲೀನಿಯರ್ ಆಸಿಲೇಷನ್ ಗವರ್ನ್ಡ್ ಇಂಟೆಲಿಜೆಂಟ್ ಕಾರ್ಬ್ಯುರೇಟರ್ ಅಂತ ಇಷ್ಟೆಲ್ಲ ನಿಮ್ ತಲೆ ಒಳಗಡೆ ಹೋಗೋದ್ ಕಷ್ಟ ಅಂತ ನನಗೆ ಗೊತ್ತು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಕಾರ್ಬ್ಯುರೇಟರ್ ಅಲ್ಲಿ ಫ್ಲೋ ಇರಲಿಲ್ಲ ಡಯಾಫ್ರಾಮ್ ಇತ್ತು ಅಟ್ಮಾಸ್ಫಿರಿಕ್ ಪ್ರೆಷರ್ ಮತ್ತೆ ಇಂಜಿನ್ ಒಳಗಡೆ ಇರೋ ಪ್ರೆಷರ್ ನ ಕ್ಯಾಲ್ಕುಲೇಟ್ ಮಾಡಿ ಡಯಾಫ್ರಾಮ್ ಆಸಿಲೇಟ್ ಆಗ್ತಾ ಇತ್ತು ಇದ್ರ ಬೇಸಿಸ್ ಮೇಲೆ ಕಾರ್ಬ್ಯುರೇಟರ್ ಇಂದ ಫ್ಯೂಯಲ್ ಹೋಗ್ತಿತ್ತು ಇದ್ರಿಂದ ನಿಮ್ಗೆ ಎಫಿಷಿಯನ್ಸಿ ತುಂಬಾನೇ ಚೆನ್ನಾಗಿತ್ತು ಈ ಗಾಡಿ ಏನಿಲ್ಲ ಅಂದ್ರೂ ಅವಾಗಿನ ಕಾಲದಲ್ಲಿ 50 ರಿಂದ 55 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇತ್ತು ಅದೇ ತರ ಅವಾಗಿನ ಕಾಲದಲ್ಲಿ ಕಮ್ಮಿ ಕಾರ್ಬನ್ ಎಮಿಷನ್ ಮಾಡ್ತಿದ್ದಂತ ಮೋಟರ್ ಸೈಕಲ್ ಇದಾನೆ ಟೆಕ್ನಿಕಲ್ ಆಸ್ಪೆಕ್ಟ್ ನ ಬಿಟ್ಟು ಕೂಡ ರೈಡರ್ ಕಂಫರ್ಟ್ ಅಂತ ನೋಡಕ್ಕೋದ್ರೆ ಸೀಟಿಂಗ್ ಪೊಸಿಷನ್ ತುಂಬಾನೇ ಚೆನ್ನಾಗಿದೆ ಸೀಟ್ ಹೆವಿ ಕಂಫರ್ಟಬಲ್ ಆಗಿದೆ ಗುರು ಇದರಲ್ಲಿ ಡಬಲ್ ಕ್ರೇಡಲ್ ಫ್ರೇಮ್ ಇರೋದ್ರಿಂದ ವೇಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ದೂಸರ ಮಾತಿಲ್ಲ ಅದನ್ನ ಬಿಟ್ರೆ ಇದರಲ್ಲಿ ಇರುವಂತ ಸಸ್ಪೆನ್ಷನ್ ಗುರು ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ ಇದನ್ನ 5-ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು ಸಿರಿಯಾನಿ ಫೋರ್ಕ್ಸ್ ಹಾಕಿದ್ದಾರೆ ಸಿರಿಯಾನಿ ಅನ್ನೋದು ಇವಾಗ ಪಯೋಲಿ ಶಾಕ್ಸ್ ಅಂತ ಹೆಸರು ಚೇಂಜ್ ಆಗಿದೆ ನಿಮಗೆಲ್ಲ ನೆನಪಿತ್ತು ಅಂದ್ರೆ ಕಾಂಟಿನೆಂಟಲ್ GT535 ಅಲ್ಲೂ ಕೂಡ ಪಯೋಲಿ ಶಾಕ್ಸ್ ಏನೇ ಬರ್ತಾ ಇದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವು ಆನ್ ರೋಡ್ ಆದ್ರೂ ಎತ್ಕೊಂಡು ಹೋಗಿ ಆಫ್ ರೋಡ್ ಆದ್ರೂ ಎತ್ಕೊಂಡು ಹೋಗಿ ಎಲ್ಲೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಎಲ್ಲೂ ನಿಮಗೆ ಹಾರ್ಡ್ನೆಸ್ ಫೀಲ್ ಆಗೋದಿಲ್ಲ ನಮ್ ದೇಶದಲ್ಲಿರುವಂತ ಕೆಟ್ಟ ರೋಡ್ ಗಳಿಗೆ ಹೇಳ್ ಮಾಡಿಸಿದ ಗಾಡಿ ಗುರು ಇದು ಏನಣ್ಣ ಇದು ಗೊಂಬೆ ಕೂರಿಸಿರೋದ ದಸರಾ ಹಬ್ಬದ ಶುಭಾಶಯಗಳು ಮೈಸೂರಲ್ಲಿ ದಸರಾ ಅಂದ್ರೆ ಫಸ್ಟ್ ಗೊಂಬೆ ಕೂರಿಸೋದೆ ನಮ್ ತಲೆಗೆ ಬರ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಕಾಲೇಜ್ಗೆ ಹೋಗಕ್ಕೂ ಇದೆ ಗಾಡಿ ಆಫೀಸ್ಗೆ ಹೋಗಕ್ಕೂ ಇದೆ ಗಾಡಿ ವೀಲಿಂಗ್ ಮಾಡಕ್ಕೂ ಇದೆ ಗಾಡಿ ಡ್ರ್ಯಾಗ್ ರೇಸ್ ಆಡಕ್ಕೂ ಇದೆ ಗಾಡಿ ಅವಾಗಿನ ಕಾಲದಲ್ಲಿ ಮೋಸ್ಟ್ಲಿ 1 ಬೈಕ್ ಗರಾಜ್ ಅಂತ ಇದ್ರೆ ಇದೇ ಇರಬೇಕು ಎಲ್ಲಾ ಕೆಲಸನೂ ನೀಟ್ ಆಗಿ ಮಾಡ್ತಾ ಇತ್ತು ಆರಾಮ ಯಾವ ಕಾಲೇಜು ಕೋತಿ ತಾನ್ ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಅವನು ಒಂದ್ ಜೊತೆ ಹುಡುಗರನ್ನೆಲ್ಲ ಹಾಳು ಮಾಡ್ತಿದ್ದಾನೆ ಗಾಡಿನಲ್ಲಿ ಇರೋದೇ 4 ಗೇರು 5ನೇ ಗೇರ್ ಅವಶ್ಯಕತೆ ಕೂಡ ಇಲ್ಲ ಏನಕ್ಕೆ ಅಂದ್ರೆ 4th ಗೇರ್ ನ ಹೆವಿ ಟಾಲ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿರೋದು 147 cc 12 BHP 10.5 Nm ಟಾರ್ಕ್ ಇರುವಂತ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಕಾರ್ಬ್ಯುರೇಟೆಡ್ ಇಂಜಿನ್ ಇಷ್ಟು ಪರ್ಫಾರ್ಮೆನ್ಸ್ ಇರೋ ಗಾಡಿನಲ್ಲಿ ಬ್ರೇಕ್ ಯಾವ್ದಕ್ಕೂ ಸಾಲ್ತಿಲ್ಲ ಗುರು ಈ ತರ ಗಾಡಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಎಂಜಿನ್ ಬ್ರೇಕಿಂಗ್ ಅಲ್ಲೇ ಮಾಡಬೇಕು ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ ಹ್ಯಾಲೋಜನ್ ಇಂಡಿಕೇಟರ್ ಇದೆ ಒಂದು ಬ್ಯೂಟಿ ಏನು ಅಂದ್ರೆ ಇಂಡಿಕೇಟರ್ ಹೊರಗಡೆ ಇಲ್ಲ ಮುಂದ್ಗಡೆ ಮಾಸ್ಕ್ ಅಲ್ಲ ಇಂಟಿಗ್ರೇಟ್ ಆಗಿದೆ ಹಿಂದ್ಗಡೆನು ಅಷ್ಟೇ ಟೈಲ್ ಲೈಟ್ ಪಕ್ಕನ ಇದೆ ಇಂಡಿಕೇಟರ್ ಇನ್ನ ಈ ಗಾಡಿ ಲುಕ್ ಬಗ್ಗೆ ಮಾತಾಡಕ್ ಹೋದ್ರೆ ಎಷ್ಟೊಂದ್ ಜನಕ್ಕೆ ಇಷ್ಟ ಆಯ್ತು ಕೆಲವೊಂದಷ್ಟು ಜನ ಮುಖಾನ ನೋಡ್ಬಿಟ್ಟು ಕಪ್ಪೆ ತರ ಇದೆ ಅನ್ಬಿಟ್ರು ನಮ್ ಮೈಸೂರಲ್ಲಿ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಗುರು ಸೈಕ್ಲಿಂಗ್ ಲೇನ್ ಹಾಕ್ಬಿಟ್ಟಿದ್ದಾರೆ ಫಾಸ್ಟ್ ಆಗಿ ಹೋಗೋರೆಲ್ಲ ಮೇನ್ ರೋಡ್ ಅಲ್ಲಿ ಹೋಗ್ತಾರೆ ಸ್ಲೋ ಆಗಿ ಹೋಗೋರೆಲ್ಲ ಇಲ್ಲಿ ಹೋಗ್ತಾರೆ ಅಂದ್ರೆ ವಾಕಿಂಗ್ ಮಾಡೋರು ಸೈಕಲ್ ಅಲ್ಲಿ ಹೋಗೋರು ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಹೋಗೋರು ಯಾಕೆ ಇಷ್ಟೊಂದು ವೇಷ ನಿಮ್ಗೆ
ಸಿಬಿಝೆಡ್ ಅನ್ನೋದು ಪಲ್ಸರ್ ಅನ್ನೋದು ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ಗಾಡಿಗಳಾಗಿತ್ತು. ಆದ್ರೆ ಫಿಯೆರೋ ಅನ್ನೋದು ಈ ಕಡೆ ಪರ್ಫಾರ್ಮೆನ್ಸ್ ಇತ್ತು, ಕಂಫರ್ಟ್ ಇತ್ತು, ಫ್ಯಾಮಿಲಿ ಯೂಸ್ಗೂ ಕೂಡ ಆಗ್ತಾ ಇತ್ತು. ಆದ್ರೆ ಸಿಬಿಝೆಡ್ ಅನ್ನೋ ಗಾಡಿಗಳು ಎಷ್ಟೊಂದು ವರ್ಷ ಓಡ್ತು, ಪಲ್ಸರ್ ಅನ್ನೋದು ಇವತ್ತಿಗೂ ಕೂಡ ಓಡ್ತಾ ಇದೆ. ಆತರ ಇರಬೇಕಾದ್ರೆ ಇಷ್ಟು ನಿಯರ್ ಪರ್ಫೆಕ್ಟ್ ಆಗಿರೋ ಗಾಡಿ ಏನಕ್ಕೆ ಅಷ್ಟು ಬೇಗ ಸ್ಟಾಪ್ ಆಗೋಯ್ತು ಅಂತ ಕೇಳಿದ್ರೆ ಅದಕ್ಕೆ ಮೇನ್ ರೀಸನ್ ಟಿವಿಎಸ್ ಅವರೇನೇ. 2001-2002 ನಲ್ಲಿ ಇವರು ಸ್ಪ್ಲಿಟ್ ಆದಾಗ ಟಿವಿಎಸ್ ಅವರು ಫಿಯೆರೋ ಅಂತ ಗಾಡಿಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ತಪ್ಪು ಮಾಡ್ಬಿಟ್ರಿ. ಒಂದು ವರ್ಷ ಆದ್ಮೇಲೆ ಫಿಯೆರೋ ಎಫೆಕ್ಟ್ಸ್ ಅಂತ ಬಂತು, ಆಮೇಲೆ ಎಫ್ ಟೂ ಅಂತ ಬಂತು. ಜನರು ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಅವ್ರಿಗೂ ಗೊತ್ತಾಗೋಯ್ತು ಮುಂಚೆ ಇದ್ದಿದ್ ಗಾಡಿಗಳು ಯಾವ ತರ ಇದೆ, ಇವಾಗಿರೋದ್ ಯಾವ ತರ ಇದೆ ಅಂತ. ಅವಾಗ ಜನರಿಗೆ ಇದ್ದಿದ್ ಮೆಂಟಾಲಿಟಿ ಇವಾಗಿನ ಕಾಲದ ಬೈಕರ್ಸ್ ಬಂದ್ಬಿಟ್ರೆ ನಮಗೂ ಕೂಡ ಒಳ್ಳೆ ಗಾಡಿಗಳು ಸಿಗಕ್ಕೆ ಶುರು ಆಗುತ್ತೆ, ಹೊಸ ಹೊಸ ಅಪ್ಡೇಟ್ ಗಳನ್ನ ನೋಡಬಹುದು. ಪರ್ಫಾರ್ಮೆನ್ಸ್ ಫೀಲಿಂಗ್ ನ ಬಿಟ್ಟು ಜನ ಯಾವಾಗ ಬರೀ ಹೆಸರಿಗೋಸ್ಕರ ಗಾಡಿಗಳನ್ನ ತಗೊಳಕ್ಕೆ ಶುರು ಮಾಡ್ತಾರೆ, ಅವಾಗ ಕಂಪ್ನಿಗಳು ಕೂಡ ಬರೀ ಹೆಸರಿಗೋಸ್ಕರನೇ ಗಾಡಿ ಮಾಡಕ್ ಶುರು ಮಾಡ್ತಾರೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬತ್ತಾವನೆ ಅಂತ ನಂಗೆ ಗೊತ್ತು. ಅಯ್ಯ ಕಾರು ಸೇಲ್ಗೈತಾ? ಸಸ್ತಾ ದೇಸಿ ಲ್ಯಾಂಬೋರ್ಗಿನಿ ಅಲ್ವಾ, ಸಿಕ್ಸ್ ಸ್ಪೀಡ್ ಮ್ಯಾನ್ಯುಯಲ್. ಮೈಸೂರಲ್ಲಿ ಡಿಸಿ ಅವಂತಿ ಸಿಕ್ಬಿಡ್ತು, ನಮ್ಗೊಂದು ಕಾಂಟೆಸ ಸಿಗ್ತಾ ಇಲ್ವಲ್ಲ. ಯಾರು ತಗೋತಾರ ಬ್ರೋ ಈ ಗಾಡಿನ? ಆ ಡಿಸಿ ಅವಂತಿಗಿಂತ ಫಿಯೆರೋಗೆ ವ್ಯಾಲ್ಯೂ ಜಾಸ್ತಿ ಐತೆ ನಡೀರಿ. ಸುಜುಕಿದು ಟಿವಿಎಸ್ ಬ್ರೇಕಪ್ ಆದ್ಮೇಲೆ ಒಂದು ಮೊರಟೋರಿಯಂ ಪೀರಿಯಡ್ ಅಂತ ಆಯ್ತು. ಮೊರಟೋರಿಯಂ ಅಗ್ರಿಮೆಂಟ್ ಅಲ್ಲಿ ಏನಿತ್ತು ಅಂದ್ರೆ, ಸುಜುಕಿ ಅವರು ಈ ಗಾಡಿಗೆ ಕಾಂಪಿಟೇಷನ್ ಕೊಡುವಂತ 150cc ಸೆಗ್ಮೆಂಟ್ ನ 30 ತಿಂಗಳ ಕಾಲ ಬಿಡಬಾರ್ದು ಅನ್ನೋದಿತ್ತು. ಅದಕ್ಕೋಸ್ಕರ ಸುಜುಕಿ ಅವರು ಈ ಗಾಡಿಗೆ ಕಾಂಪಿಟೇಷನ್ ಕೊಡುವಂತ ಯಾವುದೇ ಗಾಡಿನ ಇಂಡಿಯಾದಲ್ಲಿ ತರಲಿಲ್ಲ. ಮೋಸ್ಟ್ಲಿ ಅದ್ ಒಂದು ಅಗ್ರಿಮೆಂಟ್ ಇಂದ ಸುಜುಕಿ ಅವರದು ಡೌನ್ ಫಾಲ್ ಆಯ್ತು ಅನ್ಸುತ್ತೆ. ಟಿವಿಎಸ್ ಅವರು ಆಲ್ಮೋಸ್ಟ್ 2004-2005 ಅಲ್ಲಿ ಇದೇ ಇಂಜಿನ್ ನ ಯೂಸ್ ಮಾಡ್ಕೊಂಡು ಅಪಾಚೆ 150 ಅನ್ನೋ ಒಂದು ಲೆಜೆಂಡರಿ ಗಾಡಿನ ರಿಲೀಸ್ ಮಾಡಿದ್ರು. ನಿನ್ ಸೈಡ್ ಅಲ್ಲಿ ನಾನು ಆಮೇಲೆ ಬರ್ತೀನಿ. ಇದರಲ್ಲಿ ಆಲ್ಮೋಸ್ಟ್ 13.5 BHP ಇದೆ. ಈ ಅಪಾಚೆ ಬಂದಾದ್ಮೇಲೆ ಅಪಾಚೆ 160 ಹೈಪರ್ ಎಡ್ಜ್ ಬಂತು. ಅದಾದ್ಮೇಲೆ ಆಕ್ಚುಲಿ ಟಿವಿಎಸ್ ಅವರದು ಆಟ ಶುರು ಆಗಿದ್ದು. ರೇಸಿಂಗ್ ನ ಡಾಮಿನೇಟ್ ಮಾಡ್ತು, ಸ್ಟಂಟ್ ನ ಡಾಮಿನೇಟ್ ಮಾಡ್ತು. ಬ್ರೋ ಪ್ರೇಮಲೋಕ ಫಿಲಂ ಹೀರೋಯಿನ್ ಹೆಸರೇನು? ಒಂದ್ ಡೈಲಾಗ್ ಬೇಕು ಅದಕ್ಕೆ. ಅವಾಗಿನ ಕಾಲದ ಪಡ್ಡೆ ಹುಡುಗರು ರೂಮ್ ಗೋಡೆ ಮೇಲೆಲ್ಲ ಜೂಯಿ ಚಾವ್ಲಾ ಪೋಸ್ಟರ್ ಪಕ್ಕ ಪಲ್ಸರ್ ಪೋಸ್ಟರ್ ಗಳಿತ್ತು, ಅದನ್ನೆಲ್ಲ ತೆಗೆದು ಅಪಾಚೆ ಪೋಸ್ಟರ್ ಗಳನ್ನ ಹಾಕೊಂಡ್ರು. ಇವತ್ತು ನೋಡೋದಾದ್ರೆ ಅಪಾಚೆ ಅನ್ನೋದು ಒಂದು ಸ್ಟ್ರಾಂಗ್ ಹೋಲ್ಡ್ ನ ತಗೊಂಡಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಇದಕ್ಕೆಲ್ಲ ಅಡಿಪಾಯ ಹಾಕಿದ ಗಾಡಿ ಅಂದ್ರೆ ಫಿಯೆರೋ ಗುರು. ಹೌದು, ಟಿವಿಎಸ್ ಅವರು ಒಂದ್ ಕಾಲದಲ್ಲಿ ಫಿಯೆರೋನ ಅಪ್ಡೇಟ್ ಮಾಡಿ ತಪ್ಪು ಮಾಡಿದ್ರು, ಆದ್ರೆ ಫಿಯೆರೋ ಗಾಡಿನ ಅಪ್ಗ್ರೇಡ್ ಮಾಡಿ ಅಪಾಚೆ ಅಂತ ಬಿಟ್ಟು ಇತಿಹಾಸನೇ ಬರೆದು ಬಿಟ್ರು. ಬೆಳಕೆ ಅಂತ ಯಾರ್ಯಾರು ನಮ್ ಸಪೋರ್ಟ್ ಮಾಡಿಲ್ಲ, ನಾವಾಗ ನಾವು ಬೆಳ್ಕೊಂಡಿದ್ವಿ. ಇಂಗ್ಲಿಷ್ ಅಲ್ಲೇ ಒಂದ್ ಗಾದೆ ಮಾತಿದೆ ಗುರು, ರೈಟ್ ಪೀಪಲ್ ಸೆಲ್ಡಮ್ ಮೇಕ್ ಹಿಸ್ಟ್ರಿ ಅಂತ. ಇದರಿಂದ ನಾವು ಒಂದೇನ್ ಕಲಿಬಹುದು ಅಂದ್ರೆ, ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಯಾರು ಸಾಚಗಳಲ್ಲ. ಆದ್ರೆ ಮಾಡೋ ತಪ್ಪನ ತಪ್ಪು ತಪ್ಪಾಗಿ ಮಾಡಬಾರ್ದು. ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಸರಿಯಾಗಿ ತಪ್ಪು ಮಾಡಿದ್ರೆ ಅದೇ ಇತಿಹಾಸ ಆಗುತ್ತೆ. ತಪ್ಪು ಮಾಡದೋರ್ ಯಾರವ್ರೇ, ತಪ್ಪೇ ಮಾಡದೋರ್ ಎಲ್ಲವ್ರೇ. ಎಷ್ಟು ಆನ್ ರೋಡ್? ಬೆಂಗಳೂರಾ? ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ. ಕವಾಸಕಿ ನಿಂಜಾಗೆ 4.5 ಅಂದ್ರೆ ಅಪ್ರಿಲಿಯಾಗೆ ಒಂದ್ 5-5.5 lakh ಇರ್ಬೋದಾ ಅಂತ ಆನ್ ರೋಡ್. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಡ್ಯೂಕೆ ಪರವಾಗಿಲ್ವಲ್ಲ ಗುರು. ನಾನು ಹೊಸ ವರ್ಷಕ್ಕೆ ಒಂದು ಹೊಸ ಗಾಡಿ ತಗೋಬೇಕು, ಇನ್ನೊಂದು ಹೊಸ ಗಾಡಿ ತರಬೇಕು ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಗಾಡಿನ ಸೇಲ್ ಮಾಡಬೇಕು. ಅದಕ್ಕೋಸ್ಕರ BMW ನ ಸೇಲ್ ಮಾಡ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. 3000 rupees ಕೊಡ್ತೀನಿ, ಇಷ್ಟ ಇದ್ರೆ ಕೊಡು, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಕ್ರೈಸ್ಟ್ ಕಾಲೇಜ್ ಮೈಸೂರಲ್ಲಿ ಇದೆಯಾ ಗುರು? ಬ್ರೋ ಮೈಸೂರಲ್ಲಿ ಒಂದು ಕ್ರೈಸ್ಟ್ ಕಾಲೇಜ್ ಇದೆಯಾ? ಮತ್ತೆ ದಾರಿ ನನ್ ಗೊತ್ತೇ ಇರ್ಲಿಲ್ಲ. ಗಗನ್ ಅವ್ರ ಮನೆ ಇಲ್ಲನಾ? ಹಂಗ ನಾನು ದಿನ ಬರ್ತೀನಿ ಗಗನ್ ನೋಡಕ್ಕೆ. ಎಲ್ಲಿ ಹೋಗುತ್ತೆ ನಿಮ್ ಗಂಡಸ್ರು ಬರ್ತೀನಿ.